ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಲಾದ ರಸ್ತೆಗಳನ್ನು ಮುಖ್ಯಮಂತ್ರಿಗಳು ವೀಕ್ಷಿಸಿದ್ದಾರೆ. ಸ್ಕೈವಾಕ್ ಅನ್ನು ನಿರ್ಮಿಸಿ ಅಂತ ಆರ್ಸಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಸಂದರ್ಭ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಬಿಎಸ್ವೈ ರಿಂದ ಬೆಂಗಳೂರು ಸುತ್ತಾಟ ನಡೆದಿದೆ. ಬಿಎಂಟಿಸಿ ವೋಲ್ವೊ ಬಸ್ನಲ್ಲಿ ಸಿಎಂ ಬೆಂಗಳೂರು ಪ್ರದಕ್ಷಿಣೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಸಚಿವರಾದ ಅಶೋಕ್ ಮತ್ತು ಗೋಪಾಲಯ್ಯ ಸಾಥ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿ ಅವೆಲ್ಲ ರಸ್ತೆಗಳನ್ನು ನಿರ್ಮಿಸಲಾಗಿದೆ, ಹೇಗಾಗಿದೆ ಕಾಮಗಾರಿ, ಅದರ ಗುಣಮಟ್ಟ ಅನ್ನೋದನ್ನು ಮುಖ್ಯಮಂತ್ರಿಗಳು ಇವತ್ತು ಬಿಎಂಟಿಸಿಯ ವೋಲ್ವೊ ಬಸ್ನಲ್ಲಿ ಕುಳಿತು ಇಡೀ ನಗರವನ್ನು ಪ್ರದಕ್ಷಿಣೆ ಹಾಕಿ ಕಾಮಗಾರಿಗಳು ಹೇಗಾಗಿದೆ ಅನ್ನುವಂಥದ್ದನ್ನು ವೀಕ್ಷಣೆ ಮಾಡಿದರು. ಸೊ ಈ ಸಂದರ್ಭದಲ್ಲಿ ಕಾಲೇಜಿನ ಸಮೀಪ ಒಂದು ಸ್ಕೈವಾಕರನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ಆರ್ ಸಿ ಕಾಲೇಜಿನ ವಿದ್ಯಾರ್ಥಿಗಳು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವೀಶ್. ರವೀಶ್, ಇವತ್ತು ಮುಖ್ಯಮಂತ್ರಿಗಳು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಗಿರುವಂತಹ ರಸ್ತೆಗಳನ್ನ ವೀಕ್ಷಿಸಲಿಕ್ಕೆ ನಗರ ಪ್ರದಕ್ಷಿಣೆ ಹೋಗಿದ್ದು ಹೇಗಾಯ್ತು ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್? ವಿಜಯ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಏನೆಲ್ಲ ಕಾಮಗಾರಿಗಳು ನಡೀತಾ ಇದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಅವ್ರನ್ನ ದಾರಿ ತಪ್ಪಿಸಿದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ಕಡೆಗಳು ಕೂಡ ಪೂರ್ಣ ಪ್ರಮಾಣವಾಗಿರ್ತಕ್ಕಂತ ಒಂದು ಕಾಮಗಾರಿಗಳೆಲ್ಲ ಮುಗಿದು ರಸ್ತೆಗಳು ಓಪನ್ ಅಪ್ ಆಗಿರ್ತಕ್ಕಂತ ಕಡೆಗಳೆಲ್ಲ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಕೆಲವು ಕಡೆಗಳಲ್ಲಿ ಸಿಎಂ ಒಂದ್ ಎರಡ್ ಮೂರು ಸ್ಥಳಗಳಲ್ಲಿ ಕೂಡ ಇಳಿದು ಪರಿಶೀಲನೆ ನಡೆಸಿದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ಬಸ್ಸಲ್ಲೇ ಕುಳಿತು ಸಿಎಂ ವೀಕ್ಷಣೆ ಕೂಡ ನಡೆಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದೂವರೆ ಗಂಟೆಯ ಒಂದು ಈ ರೌಂಡ್ಸ್ ಏನಿದೆ ಇದು ಒಂದ್ ರೀತಿಯಲ್ಲಿ ಕಾಟಾಚಾರದ ರೌಂಡ್ಸ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ವಿಜಯ್ ಅಂದ್ರೆ ರವೀಶ್, ಈಗ ಯಾವ ಮಾರ್ಗವಾಗಿ ಹೋಗಿ ವೀಕ್ಷಣೆ ಮಾಡ್ಬೇಕಿತ್ತು ಅದು ಬಿಟ್ಟು ಬದಲಿ ಮಾರ್ಗದಲ್ಲಿ ಕರ್ಕೊಂಡು ಹೋದ್ರು ಮುಖ್ಯಮಂತ್ರಿಗಳನ್ನ ಅಂತ ಹೇಗೆ? ಇಲ್ಲ ಇಲ್ಲ ವಿಜಯ್, ಪ್ಲಾನ್ ಮಾಡ್ಬೇಕಾದ್ರೇನೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಮಗಾರಿಗಳು ಪೂರ್ಣಗೊಂಡಿರ್ತಕ್ಕಂತ ಏರಿಯಾಗಳಲ್ಲೇ ಸಿಎಂ ಅವ್ರನ್ನ ರೌಂಡ್ ಸೊಡ್ತಾ ಇರ್ತಕ್ಕಂಥದ್ದು. ಇದು ಅಧಿಕಾರಿಗಳ ಲೋಪವೋ ಅಥವಾ ಸಚಿವರ ಲೋಪವೋ ಅಥವಾ ಬೇರಿನೇನೋ ಕೂಡ ಗೊತ್ತಿಲ್ಲ. ಎಲ್ಲಾ ಕಡೆಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ಮಾತ್ರ ವೀಕ್ಷಣೆ ಮಾಡಿದ್ರೆ, ಆದ್ರೆ ಕಾಮಗಾರಿಗಳು ಪ್ರಗತಿಯಲ್ಲಿರ್ತಕ್ಕಂಥ ಸ್ಥಳಗಳಿಗೆ ಸಿಎಂ ಅವ್ರನ್ನ ಕರೆದುಕೊಂಡು ಹೋಗಿಲ್ಲ. ಯಾಕೆಂದ್ರೆ ವಿಧಾನಸೌಧದಿಂದ ಹಿಡಿದು ರೇಸ್ ಕೋರ್ಸ್ ರಸ್ತೆಯಿಂದ ಹಿಡಿದು ಅಂಬೇಡ್ಕರ್ ರಸ್ತೆ ಮೂಲಕ ಅಲ್ಲಿಂದ ನೇರವಾಗಿ ಅವರು ರಾಜಾರಾಮ್ ಮೋಹನ್ ರಾಯ್ ರಸ್ತೆ ಮೂಲಕ ಬಂದು ಮತ್ತೆ ಅಲ್ಲಿ ಆ ಒಂದು ರಿಚ್ಮಂಡ್ ರಸ್ತೆಯ ಮೂಲಕ ಅವರೆಲ್ಲ ವೀಕ್ಷಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ವುಡ್ ಸ್ಟ್ರೀಟ್ ಆಗಿರ್ಬೋದು, ಮತ್ತೆ ಒಂದು ಟಾಟಾ ಲೈನ್, ಈ ಎಲ್ಲಾ ಕಡೆಗಳಲ್ಲೂ ಕೂಡ ವೀಕ್ಷಣೆ ನಡೆಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಆಲ್ರೆಡಿ ಆಗೋಗಿದೆ, ಓಪನ್ ಅಪ್ ಆಗಿದೆ ಆ ಒಂದು ಕಾಮಗಾರಿಗಳು ಮತ್ತೆ ಎಲ್ಲ ರಸ್ತೆಗಳು ಕೂಡ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ಇದು ಅಧಿಕಾರಿಗಳ ಲೋಪವೋ ಏನೋ ಗೊತ್ತಿಲ್ಲ, ಆದ್ರೆ ಹೀಗಾಗಿದೆ. ಸಿಟಿ ರೌಂಡ್ಸ್ ವೇಳೆ ಹೋಟೆಲ್ಗೆ ತೆರಳಿದ್ದಾರೆ ಮುಖ್ಯಮಂತ್ರಿಗಳು. ಸೆಂಟ್ ಮಾರ್ಕಸ್ ಯ ಕೋಶಿಶ್ ರೆಸ್ಟೋರೆಂಟ್ಗೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಪರಿಣಾಮ ಅಲ್ಲಿಯ ರಸ್ತೆ ಈಗ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ನ ಸಂದರ್ಭದಲ್ಲಿ ಇಡೀ ನಗರವನ್ನು ಪ್ರದಕ್ಷಿಣೆ ಹಾಕಿದ್ರು ಬಿಎಂಟಿಸಿಯ ಓಲ್ವೊ ಬಸ್ನಲ್ಲಿ. ಅದಾದ ಬಳಿಕ ಈಗ ಕೋಶಿಶ್ ಹೋಟೆಲ್ಗೆ ತೆರಳಿದ್ದಾರೆ ಸಿಟಿ ರೌಂಡ್ಸ್ ನ ವೇಳೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಅಂತ ಹೇಳಿ ಇದೀಗ ಸೆಂಟ್ ಮಾರ್ಕ್ಸ್ ರೋಡ್ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದೇ ರಸ್ತೆಯಲ್ಲಿರುವಂತಹ ಕೋಶಿಶ್ ರೆಸ್ಟೋರೆಂಟ್ಗೆ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ನ ಬಳಿಕ ತೆರಳಿರುವಂತದ್ದು. ಸೊ ಸಿಎಂ ಬಂದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಸೆಂಟ್ ಮಾರ್ಕ್ಸ್ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಓಕೆ ರವೀಶ್, ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಬಹುಶಃ ಸಿಟಿ ರೌಂಡ್ ಮುಗಿಸಿ ಈಗ ಹೋಟೆಲ್ಗೆ ತೆರಳಿದ್ದಾರೆ ಅನ್ಸುತ್ತೆ, ಏನಿದೆ ಅಪ್ಡೇಟ್ಸ್? ವಿಜಯ್, ಇನ್ನೂ ಕೂಡ ಸಿಟಿ ರೌಂಡ್ಸ್ ಮುಗಿದಿಲ್ಲ, ಇನ್ನು ಎರಡು ಕಡೆಗಳಲ್ಲೂ ಕೂಡ ಮುಖ್ಯಮಂತ್ರಿಗಳು ವೀಕ್ಷಣೆ ನಡೆಸಬೇಕಾಗಿದೆ. ಇದ್ರ ಮಧ್ಯೆ ಒಂದು ಕೋಶಿಶ್ ರೆಸ್ಟೋರೆಂಟ್ ಏನಿದೆ ಈ ಒಂದು ಕುಂಬಳೆ ಸರ್ಕಲ್ ಮತ್ತೆ ಸೆಂಟ್ ಮಾರ್ಕ್ ರಸ್ತೆಯಲ್ಲಿ ಇರ್ತಕ್ಕಂತ ಒಂದು ಕೋಶಿಶ್ ರೆಸ್ಟೋರೆಂಟ್, ಇಲ್ಲಿ ಹೋಗಿ ಕಾಫಿ ಕುಡಿಯೋದಕ್ಕೆ ಹೋಗಿರ್ತಾರೆ ಅವರ ಸಚಿವರುಗಳು ಮತ್ತೆ ಅವ್ರ ಟೀಮ್ ಜೊತೆನು ಕೂಡ. ಅಂದ್ರೆ ಇನ್ನು ಕೂಡ ವೀಕ್ಷಣೆ ಮುಗಿಯಿದೆ, ಇಲ್ಲಿ ಮುಖ್ಯಮಂತ್ರಿಗಳು ಕಾಫಿ ಕುಡಿಯೋಕೆ ಹೋಗಿದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದು ಕೂಡ ಮುಖ್ಯಮಂತ್ರಿ ಅಂದ್ಮೇಲೆ ಆ ರೋಡ್ ಅನ್ನ ಬ್ಲಾಕ್ ಮಾಡ್ತಾರೆ, ಟ್ರಾಫಿಕ್ ಇರುತ್ತೆ, ಮತ್ತೆ ಮುಖ್ಯಮಂತ್ರಿಗಳಿಗೋಸ್ಕರ ಬೇರೆ ಬೇರೆ ರೋಡ್ ಗಳನ್ನು ಕೂಡ ಬ್ಲಾಕ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದು ಬೇಕಿತ್ತ ಅನ್ನೋದೀಗ ದೊಡ್ಡ ಮಟ್ಟದ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ರವೀಶ್, ಈಗ ಒಂದ್ ಕಡೆ ನೋಡಿದ್ರೆ ಇವತ್ತಿನ ಈ ಸಿಟಿ ರೌಂಡ್ಸ್ ಕಾಟಾಚಾರಕ್ಕೆ ಅನ್ನೋ ರೀತಿ ಇದೆ, ಮತ್ತೊಂದ್ ಕಡೆ ಸುಖ ಸುಮ್ನೆ ತೊಂದರೆ ಕೂಡ ಆಯ್ತು ನಾಗರಿಕರಿಗೆ ಅಂತ ಹೇಳಿ, ಅಷ್ಟೇ ಪ್ರಯೋಜನ ಆಗಿದ್ರೆ ಇವತ್ತಿನ ನಗರ ಪ್ರದಕ್ಷಿಣೆಯಿಂದ? ಖಂಡಿತವಾಗ್ಲೂ ವಿಜಯ್, ಯಾಕೆಂದ್ರೆ ಅಧಿಕಾರಿಗಳು ಯಾವ ರೀತಿ ಪ್ಲಾನ್ ಅನ್ನ ಹಾಕಿಕೊಟ್ಟಿರ್ತಾರೆ ಅದರಂತೆ ಒಂದ್ ರೀತಿಯಲ್ಲಿ ಸಿಎಂ ಅವರು ಕೂಡ ಸಿಟಿ ರೌಂಡ್ಸ್ ನ ಮಾಡ್ಬೇಕಾಗುತ್ತೆ. ಆದ್ರೆ ಇದೆಲ್ಲವನ್ನು ಕೂಡ ಬಿಟ್ಟು ಎಲ್ಲೋ ಒಂದ್ ಕಡೆ ಸರಿಯಾಗಿರ್ತಕ್ಕಂಥ ರಸ್ತೆಗಳನ್ನ ತೋರಿಸೋದಕ್ಕೆ ಸಿಎಂ ಅವರಿಗೆ ಪರಿಶೀಲನೆ ಮಾಡೋದಕ್ಕೆ ಬೇಕಿತ್ತ ಈ ಒಂದು ರೌಂಡ್ಸ್ ಅನ್ನೋದೀಗ ದೊಡ್ಡ ಮಟ್ಟದ ಪ್ರಶ್ನೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಇದು ಅಧಿಕಾರಿಗಳ ಲೋಪ ಅಥವಾ ಬೇರೆ ಇನ್ಯಾರ ಲೋಪವೂ ಕೂಡ ಗೊತ್ತಿಲ್ಲ.
ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತಿನ ಸ್ಥಿತಿಗೂ ಅಂತೇನಿದೆ ಅದು ಸಾರ್ಥಕವಾಗಿಲ್ಲ. ಕಾಮಗಾರಿ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಸಂದರ್ಭದಲ್ಲಿ ಯಾವೆಲ್ಲ ಕಾಮಗಾರಿಗಳು ಕೇವಲ ಸಂಪೂರ್ಣಗೊಂಡಿದೆ ಅದನ್ನ ಮಾತ್ರ ಅಧಿಕಾರಿಗಳು ತೋರಿಸಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ, ಅದು ಉಳಿದಂತೆ ಇನ್ನು ಯಾವೆಲ್ಲ ಪ್ರಗತಿಯಲ್ಲಿದೆ ಕಾಮಗಾರಿಗಳು ಅದರ ಕಡೆ ಮುಖ್ಯಮಂತ್ರಿಗಳ ಗಮನ ಹರಿಯೋದಕ್ಕೆ ಬಿಟ್ಟಿಲ್ಲ. ಇದು ಏನು ಅಧಿಕಾರಿಗಳ ಲೋಪವೋ ಮತ್ತೇನೋ ಗೊತ್ತಿಲ್ಲ. ಅಂದ್ರೆ ಮುಖ್ಯಮಂತ್ರಿಗಳು ಇದೀಗ ಇನ್ನೂ ಎರಡು ಸುತ್ತಿನ ರೌಂಡ್ಸ್ ಬಾಕಿ ಇದೆ, ಅದಕ್ಕೂ ಮುಂಚೆ ಸೇಂಟ್ ಮಾರ್ಚ್ ರೋಡ್ನಲ್ಲಿರುವಂತಹ ಕೋಶಿಶ್ ಹೋಟೆಲ್ಗೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಸೊ ಅದರ ಪರಿಣಾಮವಾಗಿ ಈಗ ಅಲ್ಲಿ ಸೇಂಟ್ ಮಾರ್ಕ್ಸ್ ರೋಡ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ, ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ನ ಕಿರಿಕಿರಿ, ಓಡಾಡಲಿಕ್ಕೆ ತೊಂದರೆ, ಇಂಥ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಸಹಜವಾಗಿ ಮುಖ್ಯಮಂತ್ರಿಗಳು ಬಂದರೆ ಇಡೀ ರಸ್ತೆಯನ್ನು ಬಂದ್ ಮಾಡ್ತಾರೆ. ಅದೇ ರೀತಿ ಸಿ ಎಂ ಈಗ ಕಾಫಿ ಕುಡಿಯೋದಕ್ಕೆ ಹೋಗಿದ್ದಾರೆ, ಆದರೆ ಮುಖ್ಯಮಂತ್ರಿಗಳು ಕಾಫಿ ಕುಡಿಯೋದಕ್ಕೆ ಹೋಗಿದ್ದ ಪರಿಣಾಮ ಇದೀಗ ಆ ಇಡೀ ರೋಡನ್ನೇ ಬಂದ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ. ಇದು ಒಂದು ರೀತಿಯ ಕಿರಿಕಿರಿ ಉಂಟಾಗ್ತಾ ಇದೆ ವಾಹನ ಸವಾರರಿಗೆ. ಮುಖ್ಯಮಂತ್ರಿಗಳು ಕಾಫಿ ಕುಡಿಯೋಕೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ರೋಡನ್ನೇ ಬಂದ್ ಮಾಡಿಬಿಟ್ರೆ ಹೇಗೆ ಅಂತ. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ರೋಡನ್ನ ಬಂದ್ ಮಾಡಿದ್ರೆ ಅದರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಹಾಗಿದ್ರೆ ಈ ರೀತಿಯಾಗಿ ಬಂದ್ ಮಾಡಿರೋದು ಕಿರಿಕಿರಿಗೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ರವೀಶ್, ಸದ್ಯ ಮುಖ್ಯಮಂತ್ರಿಗಳು ಈಗ ಅದೇ ಹೋಟೆಲ್ನಲ್ಲಿದ್ದಾರ, ಬಂದಾಗಿರುವಂತಹ ರೋಡ್ನ ಪರಿಸ್ಥಿತಿ ಹಾಗೇ ಇದೆಯಾ, ಏನಿದೆ ಅಪ್ಡೇಟ್ಸ್? ಹೌದು ವಿಜಯ್, ಪ್ರಮುಖವಾಗಿರ್ತಕ್ಕಂಥದ್ದು ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆದ ಬಳಿಕ ಈಗ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ಬೋದು ಈಗ ಸೆಂಟ್ ಮಾರ್ಕ್ಸ್ ರೋಡ್ ಅಲ್ಲಿ ಅಷ್ಟು ಹೊತ್ತುಗಳ ಕಾಲ ಟ್ರಾಫಿಕ್ ಅನ್ನು ಕೂಡ ಬಂದ್ ಮಾಡಿದ್ರು, ಈಗ ಒಂದು ರೀತಿಯಲ್ಲಿ ಕ್ಲಿಯರ್ ಮಾಡಿ ಪಕ್ಕದಲ್ಲೇ ಅವ್ರನ್ನೇ ಅನುವು ಮಾಡಿಕೊಡ್ತಾ ದೃಶ್ಯಾವಳಿಗಳು ಕೂಡ ನೀವು ನೋಡ್ತಾ ಇರ್ಬೋದಾಗಿದೆ. ಈಗ ಸೆಂಟ್ ಮಾರ್ಕ್ಸ್ ರಸ್ತೆಯಿಂದ ಏನು ಜಾಮ್ ಆಗಿತ್ತು ಇಲ್ಲಿ ತನಕ ಇದೆಲ್ಲವನ್ನು ಕೂಡ ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ 10-15 ನಿಮಿಷಗಳಿಂದಲೂ ಕೂಡ ಈ ಒಂದು ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಇರತಕ್ಕಂಥ ಒಂದು ಕೋಶಿಶ್ ಒಂದು ರೆಸ್ಟೋರೆಂಟಲ್ಲೂ ಕೂಡ ಸಿ ಎಂ ಅವರು ಇನ್ನೂ ಇದ್ದಾರೆ, ಇನ್ನೂ ಕೂಡ ಅಲ್ಲಿಂದ ಹೋಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸಿ ಎಂ ಕಾಫಿ ಕುಡಿಯೋದಕ್ಕೋಸ್ಕರವಾಗಿಯೇ ಈ ಒಂದು ಇದನ್ನು ನಿಲ್ಲಿಸ್ಬಿಟ್ರ ಇಷ್ಟೊತ್ತು ತನಕ ಅಂತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮತ್ತು ವಾಹನ ಸವಾರರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಈಗ ಒಂದು ರೀತಿಯಲ್ಲಿ ಜಾಮ್ ಆಗಿರ್ತಕ್ಕಂಥ ವಾಹನಗಳನ್ನು ಕ್ಲಿಯರ್ ಮಾಡಿಕೊಡೋ ನಿಟ್ಟಿನಲ್ಲಿ ಈಗ ಇದು ಮಾಡಿದ್ದಾರೆ. ಅಂದರೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆದ ಬಳಿಕ ಈಗ ಪೊಲೀಸರು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸುಮಾರು 10-15 ನಿಮಿಷದಿಂದಾಗಿ ಕೂಡ ಒಂದು ರೀತಿಯಲ್ಲಿ ಒಂದು ರೀತಿ ಬಂದ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಇಡೀ ರಸ್ತೆಯನ್ನು. ಹಾಗಾಗಿ ಮಾಧ್ಯಮದಲ್ಲಿ ವರದಿ ಪ್ರಸಾರ ಆದ ಬಳಿಕ ಈಗ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಇನ್ನೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಒಂದು ಕಾಫಿ ಹೌಸ್ನ ಒಳಗಡೆ ಇರತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಅಂದರೆ ಮುಖ್ಯಮಂತ್ರಿ ಅವ್ರ ಜೊತೆಗೆ ಸಚಿವರುಗಳಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾಫಿ ಹೌಸ್ನ ಒಳಗಡೆ ಇದ್ದಾರೆ. ಜೊತೆಗೆ ಸುಮಾರು ಒಂದು ರೀತಿಯಲ್ಲಿ 15 ನಿಮಿಷಗಳಾಗಿದೆ ಈಗ ಹೋಗಿ, ಇನ್ನೂ ಕೂಡ ಕೆಲವು ಕಡೆಗಳಲ್ಲಿ ವೀಕ್ಷಣೆಯನ್ನು ನಡೆಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಕಾಫಿ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ತೆರಳಬೇಕಾಗಿತ್ತ ಅನ್ನೋದೀಗ ಪ್ರಶ್ನೆಯಾಗಿರ್ತಕ್ಕಂಥದ್ದು ವಿಜಯ್. ಓಕೆ, ಥ್ಯಾಂಕ್ ಯು ರವೀಶ್ ಮಾಹಿತಿಗಾಗಿ. ಅಲ್ಲಿ ಪಬ್ಲಿಕ್ ಟಿವಿ ವರದಿ ಮಾಡಿದ ಬಳಿಕ ಇದೀಗ ಅಲ್ಲಿ ವಾಹನ ಸವಾರರಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, ಸುಮಾರು ಒಂದು 15-20 ನಿಮಿಷದಿಂದ ಅಲ್ಲಿ ವಾಹನ ಸವಾರರನ್ನು ತಡೆ ಹಿಡಿದು ನಿಲ್ಲಿಸಿದ್ರು. ಮುಖ್ಯಮಂತ್ರಿಗಳು ಅಲ್ಲಿ ಹೋಟೆಲ್ ಒಂದರಲ್ಲಿ ಕಾಫಿ ಕುಡಿತಾ ಇದ್ದಾರೆ ಅನ್ನೋ ಕಾರಣಕ್ಕೆ, ಅಂದರೆ ವಾಹನ ಸವಾರರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಅವರು ಹಾಕ್ತಾರೆ. ಜೊತೆಗೆ ಪಬ್ಲಿಕ್ ಟಿವಿಯಲ್ಲಿ ಇದರ ವರದಿ ಬರ್ತಿದ್ದ ಹಾಗೆ ಇದೀಗ ವಾಹನ ಸವಾರರಿಗೆ ಅಲ್ಲಿಂದ ತೆರಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಇನ್ನು ಕೂಡ ಅದೇ ಹೋಟೆಲ್ನಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ.